ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರ ವಿಧಾನಸಭೆ ಚುನಾವಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಹಿರಿಯರು ಕಿರಿಯರು ಮಹಿಳೆಯರು ಯುವಕ ಯುವತಿಯರು ಬಂದು ಮತದಾನ ಮಾಡಿ ಅಂತ ದೊಡ್ಡಬಳ್ಳಾಪುರ ಚುನಾವಣಾ ಅಧಿಕಾರಿ ತೇಜಸ್ ಕುಮಾರ್ ಟಿವಿಫೈವ್ ಕನ್ನಡಕ್ಕೆ ಸ್ಪಷ್ಟನೆ ಮಾಡಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಪು ಆರ್ಒ ಜೊತೆ ನಡೆಸಿರುವಂತಹ ಚಿಟ್ಚಾಟ್ ಇಲ್ಲಿದೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಬೆಂಗಳೂರು ಗ್ರಾಮಾಂತರದಲ್ಲೂ ಅದರಲ್ಲೂ ದೊಡ್ಡಬಳ್ಳಾಪುರದಲ್ಲಿ ಚುನಾವಣೆಗಾಗಿ ಎಲ್ಲ ಸಿಗಳನ್ನು ಇದೆ ನಾಳೆ ಒಂದಿನ ಮಾತ್ರ ಬಾಕಿ ಇದ್ದು ಅಧಿಕಾರಿಗಳು ತಹಸೀಲ್ದಾರ್ ದೊಡ್ಡಬಳ್ಳಾಪುರದ ಎಲ್ಲ ಅವರ ಟೀಮು ಏನೆಲ್ಲ ಸಿಗಳ್ ಮಾಡ್ಕೊಂಡಿದ್ದಾರೆ ನಾಳೆ ಒಂದಿನ ನಂತರದಲ್ಲಿ ಅಂದರೆ ಹತ್ತನೇ ತಾರೀಕು ಪ್ರಾರಂಭ ಆಗುತ್ತೆ ಚುನಾವಣೆ ಹೇಗೆ ನಡೆಯುತ್ತೆ ಯಾವ ರೀತಿ ಸಿದ್ಧಿಗಳಿದೆ ಅನ್ನೋದನ್ನು ಚುನಾವಣಾಧಿಕಾರಿಗಳ್ ಕೇಳೋಣ ಸರ್ ನಮಸ್ತೆ ಹೇಗೆಲ್ಲ ಆಗಿದೆ ಸೊ ದೊಡ್ಡ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನೂರ ಎಂಬತ್ತು ಇದು ಇನ್ನು ಇದು ಒಟ್ಟು ಇನ್ನೂರ ಎಪ್ಪತ್ತಾರು ಮತಕಟ್ಟೆ ಮತಗಟ್ಟುಗಳಿದೆ ಸೊ ಈಗಾಗಲೇ ತಾವು ನೋಡ್ತಾ ಇದ್ದೀರಾ ನಮ್ಮಲ್ಲಿ ಎಲ್ಲ ಇ ವಿ ಎಮ್ಸು ವಿ ಪ್ಯಾಟ್ಸು ಬಂದು ಸ್ಟ್ರಾಂಗ್ ರೂಮಲ್ಲಿ ಭದ್ರವಾಗಿದೆ ಕಮಿಷನಿಂಗ್ ಸಹ ಮಾಡಿದ್ದೀವಿ ಸೊ ಎಲ್ಲ ನಾಳೆ ಎಲ್ಲ ಮತಗಟ್ಟೆಯ ಸಿಬ್ಬಂದಿಗಳು ಇಲ್ಲಿ ಬರ್ತಾ ಇದ್ದಾರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೇಂದ್ರ ದೊಡ್ಡಬಳ್ಳಾಪುರದಲ್ಲಿ ಸೊ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ ಬೆಳಗ್ಗೆ ಎಂಟು ಗಂಟೆಗೆ ನಾವು ಮೆಸ್ಟಿಂಗ್ ಸೆಂಟರ್ನ ಓಪನ್ ಮಾಡ್ತೀವಿ ಸೊ ಹಂಗೆ ಅದ್ರ ಪ್ರಕಾರ ಎಲ್ಲ ಒಂದು ಸೆಕ್ಟರ್ ವೈಸ್ ಇಪ್ಪತ್ನಾಲ್ಕು ಸೆಕ್ಟರ್ಸ್ ಇದೆ ಸೊ ಇನ್ನೂರ ಎಪ್ಪತ್ತಾರು ಪೋಲಿಂಗ್ ಸ್ಟೇಷನಲ್ಲಿ ಇಪ್ಪತ್ನಾಲ್ಕು ಸೆಕ್ಟರ್ಸಲ್ಲಿ ಸೊ ಎಲ್ಲ ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ಮತಗಟ್ಟೆ ಸಿಬ್ಬಂದಿಗಳು ಇಲ್ಲಿ ಬರ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಪ್ಲಸ್ ಒಂದು ಮೂವತ್ತು ಜನ ಮೈಕ್ರೋಬ್ಜರ್ಸು ಸುಮಾರು ಒಂದೂವರೆ ಸಾವಿರ ಜನದ ಮೇಲೆ ಇಲ್ಲಿ ನಾಳೆ ಮತಗಟ್ಟೆಗೆ ಹೋಗ್ತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೆ ತಯಾರಿ ಮಾಡಿ ನಾವು ಕಳಿಸ್ಕೊಡ್ತಾಯಿದ್ದೀವಿ ಸೊ ಅವರಿಗೆಲ್ಲ ಬೆಳಗ್ಗೆ ಉಪಾರದ ವ್ಯವಸ್ಥೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಮತ್ತು ಬಸ್ಸು ಐವತ್ತೆಂಟು ರೂಟ್ ಮಾಡಿದ್ದೀವಿ ಐವತ್ತೆಂಟು ರೂಟಲ್ಲೂ ರೂಟ್ ಆಫೀಸರ್ಗಳು ಮಾಡಿಕೊಂಡು ಸಕಲ ಸಿದ್ಧತೆಯೊಂದಿಗೆ ನಾವು ತಮ್ಮ ಚುನಾವಣೆ ನಾವು ಮೇ ಹತ್ತಕ್ಕೆ ಬೆಳಗ್ಗೆ ಏಳು ಗಂಟೆಯಿಂದ ಆರು ಗಂಟೆವರೆಗೂ ಎಲೆಕ್ಷನ್ ಟೈಮಿಂಗ್ ಇದೆ ಸೊ ಅದರಂತೆ ಎಲ್ಲ ಸಕಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಏನಾದರೂ ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಸರ್ ಯಾವುದಾದ್ರೂ ವಿಷಯ ಯಾವುದು ಚಾಲೆಂಜಿಂಗ್ ಇಲ್ಲ ನಾವು ಸ ಎಲ್ಲದು ಬೈ ಏಜಲ್ಲಿ ಕೆಲಸ ಮಾಡಿದ್ದೀವಿ ಚುನಾವಣೆ ಎಲ್ಲ ನಮ್ಮ ತಾಲೂಕು ಆಫೀಸ್ ಸಿಬ್ಬಂದಿಗಳಿರ್ಬೋದು ಎ ಸಿ ಆಫೀಸ್ ಸಿಬ್ಬಂದಿಗಳಿರ್ಬೋದು ಮತ್ತು ಏನು ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಸೆಕ್ಟರ್ ಆಫೀಸರ್ಸು ಫ್ಲೈಯಿಂಗ್ ಸ್ಕೋಡು ಸ್ಟ್ಯಾಟಿಕ್ ಸಿರ್ವಿಲೆನ್ಸ್ ಟೀಮು ಎಲ್ಲರೂ ತಮ್ಮ ಒಂದು ಸೇವೆಯನ್ನು ತುಂಬ ಗಣನೀಯವಾಗಿ ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಸೊ ಇವರಲ್ಲೂ ಮಾಡ್ತಾ ಇದ್ದಾರೆ ಚುನಾವಣೆ ಮುಗಿಯೋದು ಹದಿನೈದನೇ ತಾರೀಕು ಹದಿಮೂರನೇ ತಾರೀಕು ಕೌಂಟಿಂಗ್ ಇದೆ ಆಕಾಶ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ದೇವನಹಳ್ಳಿನಲ್ಲಿ ಸೊ ಅದರಂತೆ ಎಲ್ಲರೂ ಉತ್ಸಾಹದಿಂದ ಈ ಒಂದು ಚುನಾವಣೆಗೆ ಒಂದು ಡೆಮಾಕ್ರಸಿ ಫೆಸ್ಟಿವಲ್ ಥರ ನಾವು ಆಚರಿಸಿದ್ದೀವಿ ಸೊ ಹಾಗೆ ಎಲ್ಲರೂ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದೀವಿ ಯಾವಾಗಿಂದ ಇಲ್ಲಿವರೆಗೂ ಯಾವ ಟೈಮಿಂಗ್ಸಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಆಗುತ್ತೆ ಸರ್ ಇದು ಸಾಯಂಕಾಲ ಆರು ಗಂಟೆಯಿಂದನೂ ಒನ್ ಫಾರ್ಟಿ ಫೋರ್ ಸೆಕ್ಷನ್ನು ಜಾರಿಯಲ್ಲಿದೆ ಸೊ ಅದರಂತೆ ಮತ್ತೆ ಎಲ್ಲ ಒಂದು ಎಕ್ಸೈಸ್ ಡಿಪಾರ್ಟ್ಮೆಂಟವ್ರು ಅವರು ಒಂದು ಪ್ರಾಯುಬೇಷನ್ ಮಾಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶನೂ ಹೊರಡಿಸಿದ್ದಾರೆ ಸೊ ಹಾಗಾಗಿ ಯಾವುದೇ ಥರದ್ದು ಪೊಲಿಟಿಕಲ್ ಫಂಕ್ಷನೇರ್ಸ್ ಇರೋಲ್ಲ ಸೊ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದೆ ಸಾಯಂಕಾಲ ಆರು ಗಂಟೆಯಿಂದನೂ ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಎಲ್ಲ ಮದ್ಯದಂಗಡಿಗಳನ್ನು ಭಾಗ ಸೀಲ್ ಮಾಡಿ ಕ್ಲೋಸ್ ಮಾಡಿಸಿದ್ದೀವಿ ಸೊ ಅದರಂತೆ ಎಲ್ಲ ಪೊಲಿಟಿಕಲ್ ಫಂಕ್ಷನರಿ ಜೊತೆ ಆ ಪೊಲಿಟಿಕಲ್ ಪಾರ್ಟಿಯವರು ಬೇರೆ ಬೇರೆ ಊರಿಂದ ಬಂದಿರತಕ್ಕಂಥದ್ರು ಎಲ್ಲದೂ ಈ ಲಾಡ್ಜಿಂಗ್ ಲಾಡ್ಜ್ಗಳು ಸಮುದಾಯ ಭವನಗಳು ಎಲ್ಲದನ್ನು ನಾವು ಚೆಕ್ ಮಾಡಿಕೊಂಡು ಎಲ್ಲರೂ ಕ್ಷೇತ್ರದಿಂದ ಹೊರಗಡೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಹೋಗೋಕ್ಕೆ ಪ್ರಜಾಪ್ರಭುತ್ವದ ಚುನಾವಣಾ ಹಬ್ಬದಲ್ಲಿ ಮತದಾರನಿಗೆ ಕೊನೆಯದಾಗಿ ಏನು ಹೇಳ್ತೀರಾ ಸರ್ ಸೊ ಎವ್ರಿ ವೋಟ್ ಕೌಂಟ್ಸು ಸೊ ಹಾಗಾಗಿ ಎಲ್ಲರೂ ಬಂದು ಮತಗಟ್ಟೆಗಳಿಗೆ ಬಂದು ಹತ್ತನೇ ತಾರೀಕು ಬೆಳಗ್ಗೆ ಏಳು ಗಂಟೆಯಿಂದ ಆರು ಗಂಟೆವರೆಗೂ ಒಂದು ಚುನಾವಣೆ ಒಂದು ಡೆಮೋಕ್ರೆಸಿಯ ಫೆಸ್ಟಿವಲ್ ಏನಿದೆ ಅದರಲ್ಲಿ ಭಾಗವಹಿಸಿ ಎಲ್ಲರೂ ಒಂದು ಡೆಮಾಕ್ರೆಸಿನ ಸ್ಟ್ರೆಂಥನ್ ಮಾಡಬೇಕು ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಇದು ದೊಡ್ಡಬಳ್ಳಾಪುರದ ಚುನಾವಣಾಧಿಕಾರಿ ತೇಜಸ್ ಕುಮಾರ್ ಅವರ ಮಾತು ಶಶಾಂಕ್ ಜೊತೆ ಸುರೇಶ್ ಬಾಬು ಟಿ ವಿ ಫೈವ್ ದೊಡ್ಡಬಳ್ಳಾಪುರ